ರಾಜ ಶಕುನಿ ಏನಾಯಿತು ನಿನ್ನ ಪ್ರತಿಜ್ಞೆ ಅಂದು ಕಾರಾಗೃಹದಲ್ಲಿ ಆಡಿದ ಮಾತೇನಾಯಿತು ರಕ್ತಕ್ಕೆ ರಕ್ತ ಮೋಸಕ್ಕೆ ಮೋಸ ಸೇಡಿಗೆ ಸೇಡು ಸಾಕು ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಸ ಕೇಕೆ ಏಕಿ ಪ್ರಯೋಗಿ ಜೋಳೆಯನ್ನು ಪ್ರಚೋದಿಸುವ ಪ್ರಚಂಡ ಮಂತ್ರ ಏಕಿ ಕುಹಕ ಕುಕ್ಷ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ನಿಮ್ಮಗಳ ಸರಸ ನಿಮ್ಮಗಳ ಸರಸ ಮನಸ್ಸಿನ ದುಸ್ಸಾಹ್ಯ ಚಿಂತಾಗ್ನಿಯಿಂದ ನನ್ನ ಶರೀರ ಉದಹಿಸುತ್ತಿರುವುದು ದುರ್ಯೋಧನ ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ ಸುಯೋಧನ ನಾನಿನ್ನು ಮರೆತಿಲ್ಲ ನನ್ನ 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೆ ಒಂದಿಡಿ ಅನ್ನ ಒಂದು ಒಳದ ನೀರನ್ನು ಕೊಡುತ್ತಿದ್ದೆ ನನ್ನ ಸಹೋದರರು ಇಡೀ ಕೂಳನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು ಋತುವಿನ ಕೊನೆಯ ಉಚ್ಛ್ವಾಸದಿಂದ ಇನ್ನೊಂದು ಸಭಿಸುತ್ತ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು ದುರ್ಯೋಧನ ನನಗೊಪ್ಪಿಸಿ ಸತ್ತರು ಅವರ ಮೃತದೇಹದ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಸಿಡಿನಂತ ಭೇದಿಸುತ್ತಿರುವುದು ಅವರ ರಕ್ತದಾಗ ಸಧಾರೆಯಿಂದ ಪುನಃ ಅವರನ್ನು ಜೀವನಗೊಳಿಸುವೆನು ಅಣ್ಣ ಅಣ್ಣ ಸಹೋದರರೇ ಕಾಳಬೇಡಿರಿ ಅಳಬೇಡಿರಿ ಅಳಬೇಡಿರಿ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನವನ್ನು ವಾಯಿಸುವೆನು ನರಕದಲ್ಲಿ ನಿಮ್ಮ ನಿರಾಜನವನ್ನು ವಾಡಿಸುವೆನು
ಕೋರವೇಶ್ವರ ಕೋರವೇಶ್ವರ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿನಗಾಗುವ ಹಿಂಸೆಯು ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಾಳಂಕಿತನಾಗಿ ಪೌತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನ್ನ ಬಂಧು ಬಾಂಧವರಿಗಾಗಿ
ಒಂದೇ ಒಂದು ಒಂದೇ ಒಂದು ನಿಟ್ಟುಸಿರು ಬಿಡೋರು ದಿಕ್ಕಿಲ್ಲದೆ ನರಕದ ಮಾರ್ಗವನ್ನು ನಡೆಯುವೆ ನರಕದ ಮಾರ್ಗವನ್ನು ನಡೆಯುವೆ ನರಕದ ಮಾರ್ಗವನ್ನು ನಡೆಯುವೆ ಯಾರಿಗೆ ಮಾವ ನರಕದ ಹಾನಿ ಶಾಂತಿ ಸಿಗೋದನ ಶಾಂತಿ ನಿನಗೆ ವೈರಿಗಳಾದ ಆ ಪಾಂಡವರಿಗೆ ನಾನು ಮಾಡಿದನು ವಿಕ್ರಮ ಮಾವ ಚಿಂತೆ ಏಕೆ ಕುರುರಾಜ ಚಿಂತೆ ಏಕೆ ನಿನ್ನ ಸಹಾಯಕ್ಕಾಗಿ ಜಯದ್ರಥಾ ಕೃತವರ್ಮರು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ ಮಾಹ ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮತ್ತೆ ಈ ದುರ್ಯೋಧನ ಅಸಹಾಯ ವೀರನು ಬಲಾಬಲ ತಂದೆ ತೋಳುಗಳ ಬಲದಿಂದ ಇಡೀ ಪಾಂಡವರನ್ನೇ ನಿರ್ಮೂಲ ಮಾಡಬಲ್ಲನು ವ್ಯಾತಿಂಸೆ ಸಹಿತ ಕನಕ ಇದು ನಿನಗೆ ಉಚಿತ ಲಹೋಮಾವ ನಾನು ಆದರೆ ದ್ವಾರಕಿ ಹೋಗಿದ್ದಾಗ ಎಂತಹ ಹಧರ್ಮನೆಂದು ಕೃಷ್ಣನು ಎಷ್ಟೋ ಹಿರವಾಗಿ ಹೇಳಿದನು ಆದರೂ ಅವನ ಮಾತನ್ನು ನಿರಾಕರಿಸಿದನು ದುರ್ಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ ಅವನ ಮಾತು ಪರಿಗ್ರಾಹ್ಯವಲ್ಲ ಸುಯೋಧನ ಅವನ ಮಾತು ಪರಿಗ್ರಾಹ್ಯವಲ್ಲ ಹೊತ್ತಿಗೆ ಬಂದಿರುವಂತೆ ನಾಳೆ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಏನೋ ಕೃಷ್ಣ ಆಗಲ ಅಸ್ತಿನಾವತಿಯಲ್ಲಿ ವಾಗುತ್ತಣ್ಣ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಧರ್ಮಿತ ಗೋಪಾಲಕನು ತಮ್ಮ ಸತ್ಕಾರವನ್ನು ನಿರ್ಲಕ್ಷಿಸಲ ನಿರ್ಲಕ್ಷಿಸುತ್ತಿಲ್ಲ ಬಸವನವನ್ನು ದಾಟಿ ಆತರಿಗೆ ಇದರಲ್ಲವನನ್ನು ಆಶ್ರಯಿಸಿರುವನಂತೆ ಎಷ್ಟೊಂದು ಆ ಹೇಳಿಯನ್ನ ಎಷ್ಟೊಂದು ಅವ ಹೇಳನ ಅವ ಹೇಳನಲ್ಲ ಪ್ರಿಯ ಸಹೋದರ ಏನು ಪದೆಯೋ ಭಕ್ತ ಪರಾಧೀನನು ಎದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾನು ನಮ್ಮ ಮಂದಿರಕ್ಕೆ ಬಂದೇ ಬರುವನು ತಮ್ಮ ಚಿಂತಿಸಬೇಡ ಸಹೋದರ ಅತಿಥಿ ಸತ್ಕಾರನಾಗು ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಹಾಗಿದ್ದರೆ ಈ ಗೌರವೇಶ್ವರನ ಸಾರ್ವಭೌಮ ವೈಭವವನ್ನ ತೃಣೀಕರಿಸಿ ಹೋಗಿ ಹೋಗಿ ಆ ದಾಸಿ ಪುತ್ರನ ಮುರುಕು ಜೋಪುಡಿಯನ್ನ ಆಶ್ರಯಿಸುತ್ತಿದ್ದನೆ ಪ್ರಾರಂಭದಲ್ಲೇ ಸಹಿಸಲಾರದಂತ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನಿಂತಾನೇ ಈ ಅಪಮಾನವನ್ನು ಹೇಗೆ ಸಹಿಸಬಲ್ಲೇನು ಮೋಹ ಕ್ರಿಸ್ತನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಅವನು ಕ್ಷತ್ರಿಯ ಕುಲದ ಕಾಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲು ಅವನು ಅವತರಿಸಿರುವುದು
ಶಿರುವನು ಶಿಶುಪಾಲ ಜರಾಸಂಧ ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತರ ಅವತಾರವೆಂದು ಪೂಜಿಸುವರು ಪೂಜಿಸುವರು ಅವರನ್ನೇ ಮೊದಲು ಧ್ವಂಸ ಮಾಡಿ ಶಿಶುಪಾಲ ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು ಕಾಂಸನನ್ನು ವಧಿಸಿ ಅರುಳು ಮರುಳು ಅರುಳು ಮರುಳು ಮುರಿಗೆನಾದ ಆ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕೂರಿಸಿರುವನು ಸಹೋದರರನ್ನು ದುರಪಾನದಿಂದ ಪ್ರಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡಿರುವನು ಅಂಥವನಿಗೆ ಮನ್ನಣೆಯೇ ಕುರುರಾಜ ಅಂಥವನಿಗೆ ಮನ್ನಣೆಯೇ ಹಾಗಾದರೆ ನನ್ನ ಮೇಕೆ ದೋರ್ಗಿಗೆ ಕಳುಹಿಸಿದೆ ಆ ನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಈ ದುರ್ಯೋಧನವು ಸಹಾಯ ಬೇಡುವುದು ನಿನಗೆ ಉಚಿತವೇ ಮಾವ ಅದಕ್ಕೂ ಒಂದು ಉದ್ದೇಶವಿತ್ತು ಸುಯೋಧನ ಏನು ಮಾವ ನಿನ್ನ ಉದ್ದೇಶ ಕಾಲ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಾಗವಾಗಿ ಆಡಬಹುದಲ್ಲವೇ ಶಕುನಿ ದುರ್ಯೋಧನ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ಹೆಚ್ಚು ಅವಶ್ಯಕವಾಗಿತ್ತು ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಸರ್ವನಾಶ ಮಾಡುವ ಸುಯೋಧನವು ಈಗ ನಿನ ಒದಗಿರುವುದು ಸುಯೋಧನ ಅದು ಹೇಗೆ ಮಾವ ಕೃಷ್ಣನೇನಾದರೂ ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನೀನೆ ಆ ಸಹಾಯವನ್ನ ನಿರಾಕರಿಸಬೇಕಾಗಿತ್ತು ನನಗೆ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು ಆದರೆ ಆ ಅರ್ಜುನನು ನಿನ್ನನ್ನು ಈ ಧರ್ಮ ಸಂಕಟದಿಂದ ಉದ್ಧಾರ ಮಾಡಿರುವನು ಶಿವನ ಮಾವ ಕೃಷ್ಣನು ನೀನೇಳುವಂತ ವಂಚಕನಿದ್ದರೂ ಇರಬಹುದು ಆದರೆ ಕ್ರಿಸ್ತನ ಮೇಲಿನ ದೇಶದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ ಸುಯೋಧನ ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು ಸುಯೋಧನ ಬೇರೆ ಮಾಡಲಾಗದು ಬೇರೆ ಮಾಡಲಾಗದೆ ಅವರೆಲ್ಲರೂ ಕೃಷ್ಣನ ಆಜ್ಞಾದಾರಕರು ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣ ಬಲೇ ಬಲೇ ಎಷ್ಟೊಂದು ಕೋಪ ಬಂದಿತ್ತಲ್ಲವೇ ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕುವವರಿಗೆ ನಷ್ಟವಾಯಿತು ಪುನಃ ಅದನ್ನು ಹೊಂದುವುದು ಎಂದರೆ ಏನು ಸಿಂಗದನ ಕ್ಷತ್ರಿಯ ವೀರರಿಂದ ಓರು ಮುಕ್ತವಾದ ಈ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಟನ ಮಂಜಲಿಯಲ್ಲಿ ಇಡುವುದು ನಿನ್ನಂತ ವೀರಾದಿ ವೀರರಿಗೆ ಪಾಂಡವರು ಬಡಪಾಯಿ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುವಂತಿದ್ದರೆ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ದೇಹಿ 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 ಎಂದು ಸರಿಯಾಗಿ ಸರಿಯಾಗಿ ಹೇಳಿದ ಸೋಮನ ರಾಜ ಹೇಳಿದೆ ಅಷ್ಟೇ ಅಲ್ಲ ಸಂಧಿಯ ನೆಪದಿಂದ ಬೋರಿ ಬೋರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣ ಅವರಿಗೂ ತಕ್ಕ ಶಿಕ್ಷೆ ಆಗಲೇ ಬೇಕು ಮಾವ ತಕ್ಕ ಶಿಕ್ಷೆ ಆಗಲೇ ಬೇಕು ಶಿವನ ಇದರಲ್ಲಿ ನನ್ನದೂ ಒಂದು ಸಲಹೆ ಇರುವುದು ಏನು ಮಾವ ನಿನ್ನ ಸಲಹೆ ಯಥಾ ಸಮಯದಲ್ಲಿ ಅದನ್ನು ವಿಜ್ಞಾಪನೆ ಮಾಡಿಕೊಳ್ಳುವನು ಶಿವನ ಮಾವ ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನೇ ಮಾಡುವುದಿಲ್ಲ ಆಡಬಾರದು ನಡೆ ನಡೆ ನನ್ನ ಸಂಗಡ
ನಿನ್ನ ಸಹೋದರರಲ್ಲಿ ಅಚ್ಚದಿದ್ದರೆ ನಾನು ನಿನ್ನ ಸಹೋದರ ಮಾವ ಶಕುನಿಯೇ ಶಕುನಿ ಶಕುನಿ ಎಂಬ ಮೂರಕ್ಷರದ ಅರ್ಥವೇನು ದೊರೆಯುತ್ತಿರುವ ಯಾ ಮೂರ್ಖ ಶ ಎಂದರೆ ಶಾಪಾತ ಕು ಎಂದರೆ ಕುರುಕುಲ ನೀ ಎಂದರೆ ನಿರ್ನಾಮ ಕುರುಕುಲ ನಿರ್ನಾಮಕ್ಕೆ ಶಾಪದ ಐದು ನೂರರಲ್ಲಿ ಒಬ್ಬನೇ ಉಳಿದಿರುವ ಈ ನಿನ್ನ ಸೋದರ ಮಾವ ಶಕುನಿ ನಿನ್ನ ಸರ್ವನಾಶದ ಶನಿ ದುರ್ಯೋಧನ ನಿನ್ನ ದುರಭಿಮಾನವನ್ನು ದೂರುಗೈದು ನಿನ್ನ ಛಲವನ್ನು ಅಚಲ ಮಾಡದಿದ್ದರೆ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ 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 ದುರ್ಯೋಧನ ಕಾಣದಿಲ್ಲ ಕಾಣದೆಂಬ ಕನಸು ಕಾಣದಿಲ್ಲ ಯಾರ
दुर्योधना
ವಂಶವನ್ನು ನಿರ್ನಾಮ ಮಾಡಿ ಮಾಡುವ ತನಕ ಈ ಶಕುನಿಗೆ ಶಾಂತಿ ಲೋಕ ಬ್ರಹ್ಮಾಂಡದಲ್ಲಿ. ಕೌರವೇಶ್ವರನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವುದೇ.
ಪರಮಾತ್ಮ, ನಿನ್ನ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ, ನಿನ್ನನ್ನು ನೋಡಿ ಆನಂದ ಪಡುವುದಕ್ಕೂ ಈ ಕ್ಷೀರಪಾನದಿಂದಲೇ ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಇಟ್ಟುಕೊಂಡಿರುವ
ನಿನ್ನ ಅನುಸರಿಸುವ ನಾನು ಏನು ತಾನೇ ಕೊಡಬಲ್ಲೆನು ದೇವ. ಬಿದರ ನಾನೇನು ಕಾರ್ಯಾರ್ಥಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಸವು ನನ್ನನ್ನು ಅಡ್ಡಗಟ್ಟಿ ಈ ಮಾರ್ಗವಾಗಿ ಸೆಳೆದು ತಂದೆವರು. ಅದಕ್ಕೆ ನಾನೇನು ಮಾಡಲಿ? ಅಯ್ಯೋ ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೇ ದೇವ. ಬಿದರ ನಿನ್ನ ಭಕ್ತಿಯನ್ನು ನಾನರಿಯನೆ. ನಾನು ನಿಜವಾಗಿಯೂ ಮಾರ್ಗಾಯಸಿಂದ ತುಂಬಾ ದಣಿದು ಬಂದಿರುವೆನೆಯ. ಮೊದಲು ತಿನ್ನಲೇನಾದರೂ ಆಹಾರವಿದ್ದರೆ ಕೊಡುವೆಯ? ಅಯ್ಯೋ ಪ್ರಭು, ನನ್ನನ್ನು ಪರೀಕ್ಷಿಸುತ್ತಿರುವೆ ದೇವ. ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನು ಇರುವಲ್ಲ ಪರಮಾತ್ಮ. ಕ್ಷೀರವೇ ನನಗೆ ಬೇಕಾದ್ದು ಅದೇ ಅಲ್ಲವೇ? ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಅವಲಕ್ಕಿಯು, ಅದು ಅಲ್ಲದೆ ಸಬರಿಯು ಭಕ್ತಿಯಿಂದ ಕಚ್ಚಿ ಆರಿಸಿ ಇಟ್ಟಿದ ಹಣ್ಣುಗಳ ಸವಿಯನ್ನು ನಾನಿನ್ನೂ ಮರೆತಂತಿಲ್ಲ. ಈಗ ಅವೆಲ್ಲಕ್ಕಿಂತಲೂ ಮಿಗಿಲವಾಗಿ ನಿನ್ನಲ್ಲಿರುವ ಕ್ಷೀರವು ಎಲ್ಲಿ? ಅದನ್ನೇ ಕೊಡು ಪರಮಾತ್ಮ. ಪರಮಾತ್ಮ, ನೀನು ಈಗ ನೀನು ತಾನೇ ಇಟ್ಟಿದ್ದ ಹಾಲನ್ನು ನಿನಗೆ ಅರ್ಪಿಸಿ ನಾನೇ ಕುಡಿದು ಬಿಟ್ಟನಲ್ಲ ಸ್ವಾಮಿ. ಸರಿ, ನನಗರ್ಪಿತವಾದ ಮೇಲೆ ಅಲ್ಲಿ ಸ್ವಲ್ಪವಾದರೂ ಉಳಿದಿರಲೇಬೇಕು. ಎಲ್ಲಿ? ಅದನ್ನೇ ಕೊಡು. ನಿನ್ನ ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಹಾಲಿಲ್ಲವೆಂದು ಹೇಳುತ್ತಿರುವೆ. ಹಾಗೋ ಅಲ್ಲಿ ನೋಡು. ಆಹಾ ಭಕ್ತ ರಕ್ಷಕ, ಭಕ್ತ
ಪರಮಾತ್ಮ ನಿನ್ನನ್ನು ಕ್ಷಮಿಸಿ ಈ ಹಾಲನ್ನು ಕುಡಿದು ಪ್ರಿಯತನಾಗ ಪರಮಾತ್ಮ ಈಗ ನನ್ನ ಮನಸ್ಸು ಬಹಳ ಸಂತೋಷವಾಗಿರುವುದು ಬೀರ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವನು. ಅಲ್ಲಿಗೆ ಹೋಗುವ ಮೊದಲು ನನ್ನ ಸೋದರತ್ತೆಯಾದ ಕುಂತಿ ದೇವಿ ಒಡನೆ ಒಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಬಳಿಗೆ ಬರುವೆನು. ಅಲ್ಲಿಗೆ ನೀನು ಸಹ ಅಲ್ಲಿ ವಿಚಿತ್ರವಾದ ಪ್ರಸಂಗವೊಂದು ನಡೆಯುವುದು, ಅದನ್ನು ನೀನು ಸಹ ನೋಡುವಂತೆ. ಆಗಲಿ ಪ್ರಭು, ಈಗಲೇ ಹೊರಡುವೆನು.